ಇತ್ತೀಚೆಗೆ ಮಕ್ಕಳ ಮೇಲೆ ನಾಯಿಗಳು ಎರಗುವ ಮೂಲಕ ಭಾರಿ ಸದ್ದು ಸುದ್ದಿ ಮಾಡ್ತಾ ಇವೆ. ಹೀಗಾಗಿ ಶಾಲಾ ಮಕ್ಕಳಿಗೆ ಮೇಯರ್ ಗಂಗಾಂಬಿಕಾ ಬಹುಪಾಠ ಮಾಡಿಸೋದಕ್ಕೆ ಮುಂದಾಗಿದ್ದಾರಂತೆ. ಮಕ್ಕಳ ಮೇಲೆ ಪದೇ ಪದೇ ನಾಯಿ ದಾಳಿ ಮಾಡ್ತಾ ಇದ್ದು, ಇದರಿಂದ ಮಕ್ಕಳು ಓಡಾಡೋದಕ್ಕೆ ಹೆದರ್ತಾ ಇದ್ದಾರೆ. ನಾಯಿಗಳು ಯಾಕೆ ಕಚ್ಚುತ್ತವೆ, ಮಕ್ಕಳ ಮೇಲೆ ಯಾಕೆ ಎರಗ್ತಾವೆ, ಅದರಿಂದ ಹೇಗೆ ಬಚಾವಾಗಬೇಕು ಅನ್ನೋ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಡುವ ಪ್ರಯತ್ನ ಮಾಡೋದಾಗಿ ತಿಳಿಸಿದ್ದಾರೆ. ಇನ್ನು ಇದಕ್ಕಾಗಿ ಎನ್ ಜಿ ಒಗಳ ಸಹಾಯ ಪಡೆದು ಅವರಿಂದ ನಗರದಲ್ಲಿರುವ ಎಲ್ಲ ಶಾಲೆಗಳಲ್ಲಿ ಅರಿವು ಮೂಡಿಸುವ ಪ್ರಯತ್ನಕ್ಕೆ ಅವರು ಕೈ ಹಾಕಲಿದ್ದಾರಂತೆ. ಪ್ರಾಣಿ ದಯಾ ಸಂಘದವ್ರ ಜೊತೆ ಮಾತಾಡಿದ್ದೀನಿ. ಅದು ಅವ್ರದ್ದೊಂದು ಟೀಮ್ ಇದೆ. ನಾಯಿಗಳು ಯಾವುದೇ ಕಾರಣಕ್ಕೂ ಯಾರನ್ನೂ ಚೇಸ್ ಮಾಡೋದಾಗಲಿ ಇಲ್ಲ ಯಾರನ್ನೂ ಅಟ್ಟಿಸ್ಕೊಂಡು ಹೋಗೋದಾಗಲಿ ಆಗಲ್ಲ. ಯಾವ ಕಾರಣಕ್ಕೆ ಅದು ಸಾಮಾನ್ಯವಾಗಿ ಮಕ್ಕಳನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ತವೆ. ಅದು ಏನು ಕಾರಣ, ಆ ನಾಯಿಗಳು ಮಕ್ಕಳ ಒಂದು ನಡವಳಿಕೆಯಿಂದ ಯಾವ ನಡವಳಿಕೆಗೆ ಅವು ಬೊಗಳ್ತವೆ, ಓಡಿಸ್ಕೊಂಡು ಹೋಗ್ತವೆ, ಅದರದ್ದೆಲ್ಲ ಅವ್ರಿಗೆ ಅವರು ಸ್ಟಡಿ ಮಾಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಕಮಿಷನರ್ ಒಟ್ಟಿಗೆ, ಎಲ್ಲ ಸದಸ್ಯರೊಟ್ಟಿಗೆ ನಾನು ಚರ್ಚೆ ಮಾಡಿ ಪ್ರತಿ ಸ್ಕೂಲಲ್ಲೂ ಒಂದು ಏನು ಅವೇರ್ನೆಸ್, ಪ್ರಾಣಿಗಳ ಅದು ನಾಯಿಯಿಂದ ಯಾವ ರೀತಿ ನಾವು ಸೇಫಾಗಿರ್ಬೋದು ಅನ್ನೋದಕ್ಕೆ ಒಂದು ಅವೇರ್ನೆಸ್, ಒಂದು ಏನು ಕ್ಲಾಸಸ್, ಐ ಮೀನ್ ಕ್ಯಾಂಪ್ ಥರ ಮಾಡ್ಕೊಳ್ಳೋಣ. ನಾನು ಪ್ರಾಣಿ ದಯಾ ಸಂಘದವ್ರ ಜೊತೆ ಮಾತಾಡಿದ್ದೀನಿ. ಅದು ಅವ್ರದ್ದೊಂದು ಟೀಮ್ ಇದೆ. ನಾಯಿಗಳು ಯಾವುದೇ ಕಾರಣಕ್ಕೂ